ಫ್ರೆಂಡ್ಸ್, ಮೈಸೂರಿನ ಮಹಾರಾಜ ಕಾಲೇಜಿನ ಗ್ರೌಂಡಲ್ಲಿ ಆಹಾರ ಮೇಳ ನಡೀತಾ ಇದೆ ದಸರಾ ಪ್ರಯುಕ್ತ. ಬನ್ನಿ, ಈ ಆಹಾರ ಮೇಳ ಯಾವ ಥರ ಇದೆ ಅಂತೇಳಿ ನೋಡೋಣ. ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಬನ್ನಿ. ಫ್ರೆಂಡ್ಸ್, ಆಹಾರ ಮೇಳನ ಯಾವ ಥರ ಇದೆ ಅಂತ ನೋಡೋಣ. ತುಂಬ ಕ್ರೌಡ್ ಇದೆ, ಬನ್ನಿ ಒಳಗೋಗೋಣ. ನೀವು ಹೋಗ್ತಾ ಇದ್ದಂಗೆ ಫಸ್ಟ್ಗೆ ಲೆಫ್ಟಲ್ಲಿ ಸ್ಟಾರ್ಟ್ ಆಗುವಂಥ ಎಲ್ಲ ಮಳಿಗೆಗಳು ನಾನ್ ವೆಜಿಟೇರಿಯನ್ ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ನಿಮಗೆ ಹೋಗ್ತಿದ್ದಂಗೆ ರಾಜು ದಮ್ ಬಿರಿಯಾನಿ ಸಿಗುತ್ತೆ, ಬೊಂಬು ಬಿರಿಯಾನಿ ಸಿಗುತ್ತೆ, ಹಾಗೆ ಕೆಲವೊಂದು ತೇಗು ಮೆಶ್ಶು ಅವರು ಕೂಡ ಇಟ್ಟಿದ್ದಾರೆ ಇಲ್ಲಿ. ಹೊಸಕೋಟೆ ದಮ್ ಬಿರಿಯಾನಿ ಸಿಗುತ್ತೆ, ತುಂಬ ನಾನ್ ವೆಜಿಟೇರಿಯನ್ ಹೋಟೆಲ್ಗಳು ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಕೆಲವೊಂದು ಕೋಂಬ ಆಫರ್ಗಳು ಕೂಡ ಬಿಟ್ಟಿದ್ದಾರೆ. ಸೊ ನಾನು ಆ್ಯಕ್ಚುಲಿ ಇದರಲ್ಲಿ ಹೈದರಾಬಾದ್ ದಮ್ ಬಿರಿಯಾನಿ ಕೂಡ ಇದೆ. ಸೊ ಮಂಗಳೂರು ಮತ್ತು ಮೈಸೂರು ಅವರ ಒಂದು ಐಟಮ್ಸ್ಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನಾನು ಒಂದು ಬಿರಿಯಾನಿನ ಟೇಸ್ಟ್ ಮಾಡಿದೆ, ತುಂಬ ಖಾರ ಇದ್ದಿದ್ದರಿಂದ ಬಿರಿಯಾನಿ ತಗೊಳ್ಳಿಲ್ಲ. ಹಾಗೆ ಮಡಕೆ ಬಿರಿಯಾನಿ ಸಿಗುತ್ತೆ ನಿಮಗೆ ಇಲ್ಲಿ. ಮುಂದೆ ಬಂದರೆ ಕೆಲವೊಂದಷ್ಟು ವೆರೈಟೀಸ್ ಆಫ್ ಏನು ನಾವೇನು ಹೇಳ್ತೀವಿ ಕಬಾಬು, ಮತ್ತು ಕೆಲವೊಂದು ಆ ಡ್ರೈ ಐಟಮ್ಸ್ಗಳು ಕೂಡ ನಿಮಗೆ ಇಲ್ಲಿ ತಿನ್ನೋದಕ್ಕೆ ಸಿಗುತ್ತೆ. ಸಾಕಷ್ಟು ಜನ ಇದ್ರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕೆಂದರೆ ಹಾಗೆ ಇಲ್ಲಿ ಐಸ್ ಕ್ರೀಮ್ಗಳು ಕೂಡ ನಿಮಗೆ ಸಿಗುತ್ತೆ. ಎಲ್ಲ ವೆರೈಟೀಸ್ ಆಫ್ ಐಸ್ ಕ್ರೀಮು ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ, ನೀವು ಕೂಡ ಅದನ್ನು ತಿನ್ಬೋದು. ಹಾಗೆ ಇಲ್ಲಿ ಹೊಸಕೋಟೆ ದಮ್ ಬಿರಿಯಾನಿಗಳೇ ಜಾಸ್ತಿ ನೋಡ್ದಂಗಿತ್ತು. ಜೊತೆಗೆ ಲಕ್ಷ್ಮಣ್ ಮೆಸ್ ಅವರು ಕೂಡ ಇಲ್ಲಿ ಒಂದು ಸ್ಟಾಲನ್ನು ಇಟ್ಟು ಹಾಗೆ ಫ್ರೆಂಡ್ಸ್ ನೀವಿಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಒಳಗಡೆ ಕೂಡ ನೀವೇನಾದರೂ ಮಕ್ಕಳನ್ನ ಕರ್ಕೊಂಡು ಹೋದರೆ ಅವ್ರಿಗೆ ಆಟ ಆಡಲಿಕ್ಕೆ ಒಂದಷ್ಟು ಗೇಮ್ಸ್ಗಳು ಮತ್ತು ಬೇರೆ ಥರ ಎಲ್ಲ ಅವ್ರಿಗೆ ಖುಷಿಯಾಗೋ ಥರದ್ದು ಸಿಗುತ್ತೆ. ನೀವು ಮಕ್ಕಳನ್ನ ಕರ್ಕೊಂಡು ಹೋದರೆ ಕೂಡ ಅವ್ರು ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ಮಕ್ಕಳಿಗೆ ಆಟ ಆಡುವಂಥ ಎಲ್ಲ ಕೆಲವೊಂದಷ್ಟು ಗೇಮ್ಸ್ಗಳನ್ನು ನೀವಿಲ್ಲಿ ನೋಡೋದಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಮಕ್ಕಳನ್ನ ಇಲ್ಲಿ ಆಟ ಆಡಿಸ್ಬೋದಾಗಿದೆ. ಯಪ್ಪ, ಜನ ಅಂತೂ ಸಕ್ಕತ್ತಿದ್ರು ಕಣ್ರಿ. ನಿಜವಾಗ್ಲೂ ಈ ಫುಡ್ ಮೇಳನ ಎಷ್ಟು ದಿನ ನಡೆಸಿದ್ರು ಓಡುತ್ತೆ ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ಈ ಗ್ರೌಂಡು ಸಾಕಷ್ಟು ಸ್ಪೇಸ್ ಇರೋದ್ರಿಂದ ಇಲ್ಲಿ ತುಂಬ ಜನ ಕೂತ್ಕೊಂಡು ಮತ್ತು ಹೋಗೋದಕ್ಕೆಲ್ಲ ಸ್ಪೇಸ್ ಚೆನ್ನಾಗಿದೆ. ಸೊ ಈ ಕಡೆ ಬಲಕ್ಕೆ ಬಂದಿದ್ದೆ ಆದರೆ ಎಲ್ಲ ವೆಜಿಟೇರಿಯನ್ಗೆ ಸಂಬಂಧಪಟ್ಟಂಥ ಫುಡ್ ಸಿಗುತ್ತೆ. ಅಲ್ಲೂ ಕೂಡ ಸಾಕಷ್ಟು ಜನರು ವೆಜ್ ಸ್ಟಾಲ್ಗಳಲ್ಲೂ ಇದ್ದುದು ನಿಜವಾಗ್ಲೂ ವಿಶೇಷ ಅಂತ ಅನ್ನಿಸ್ತು. ಸೊ ಇದು ಒಂದು ಸ್ಟೇಜನ್ನು ಹಾಕಿದರೆ ಅಲ್ಲಿ ನಿಮಗೆ ಪ್ರತಿದಿನ ಕಾರ್ಯಕ್ರಮ ಕೂಡ ಇರುತ್ತೆ. ನೀವು ಅಲ್ಲಿ ಹೋದರೆ ಅಲ್ಲಿ ನಿಮ್ಗೆ ಬೇಕಾದಂತಹ ಊಟವನ್ನು ಮಾಡಿಕೊಂಡು ಕೂತ್ಕೊಂಡು ಈ ಒಂದು ಕಾರ್ಯಕ್ರಮನ ಕೂಡ ವೀಕ್ಷಣೆ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಹಾಗೆ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದು ಸೆಂಟ್ರಲ್ಲಿ ಈ ಒಂದು ಶೆಲ್ಟರ್ನ ಹಾಕಿದ್ದಾರೆ. ಯಾಕೆಂದರೆ ಹೋದಂತಹ ಗ್ರಾಹಕರು ಅವ್ರಿಗೆ ಮಳೆ ಅಥವಾ ಏನಾದರೂ ಬಂದಂಥ ಟೈಮಲ್ಲಿ ಆರಾಮಾಗಿ ನಿಂತ್ಕೊಂಡು ತಿನ್ನಲಿ ಅಂತ. ಜೊತೆಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇದೆ, ಕೈ ತೊಳೆಯೋದಕ್ಕೆ ನೀರಿನ ವ್ಯವಸ್ಥೆನ ಮಾಡಿದ್ದಾರೆ. ಬಟ್ ವ್ಯವಸ್ಥೆ ತುಂಬ ಚೆನ್ನಾಗಿ ಈ ಸಲ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಇಲ್ಲಿ ನೀವೇನಾದರೂ ಹೋದರೆ
ಯುವ ದಸರಾವನ್ನು ಲೈವ್ ಟೆಲಿಕಾಸ್ಟ್ ಇಲ್ಲಿ ಒಂದು ಸ್ಕ್ರೀನ್ ಹಾಕಿದ್ದಾರೆ, ಅದನ್ನು ಕೂಡ ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಸಾಕಷ್ಟು ಜನ ಕೂತ್ಕೊಂಡು ಅಥವಾ ನಿಂತ್ಕೊಂಡು ಇಲ್ಲಿ ನೋಡ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಫ್ರೆಂಡ್ಸ್. ಇದು ವೆಜಿಟೇರಿಯನ್ನಲ್ಲೂ ಕೂಡ ಸಾಕಷ್ಟು ಜನರು ಐಟಮ್ಸನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಕೊನೆವರೆಗೂ ಜನಗಳಿದ್ದಾರೆ ಫ್ರೆಂಡ್ಸ್. ಸೊ ನೀವು ಹೋಗಿ ಎಂಜಾಯ್ನ ಮಾಡಿ ಫುಡ್ ಮೇಳದಲ್ಲಿ ಅಂತ ಹೇಳ್ತಾ, ವೆಜಿಟೇರಿಯನ್ನಲ್ಲಿ ನನಗೆ ಅನ್ನಿಸ್ದಂಗೆ ತುಂಬ ಜನ ಮೇಲ್ಕೊಟ್ಟೆ ಪುಳಿಯೋಗರೆ ಇಷ್ಟ ಆಗುತ್ತೆ. ಸೊ ಹಾಗೆ ಕೆಲವೊಂದು ಚಾಟ್ಸ್ಗಳು, ಪೊಟ್ಯಾಟೋ ಚಾಟ್ಸು ಎಲ್ಲ ಕಡೆ ಸಾಕಷ್ಟು ಚೆನ್ನಾಗಿರುತ್ತೆ, ಹೋಗಿ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ. ಫ್ರೆಂಡ್ಸ್, ನೀವೇನಾದರೂ ಆಹಾರ ಮೇಳಕ್ಕೆ ಹೋಗಿದರೆ ಯಾವ ಸ್ಟಾಲ್ಗೆ ವಿಸಿಟ್ ಮಾಡಿದ್ರಿ, ಯಾವ ಫುಡ್ಡನ್ನು ಟೇಸ್ಟ್ ಮಾಡಿದ್ರಿ, ಯಾವ ಚೆನ್ನಾಗಿದೆ ಅಂತ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಮುಂದೆ ಯಾರಾದರೂ ಹೋದರೆ ಅವರು ಆ ಒಂದು ಶಾಪಲ್ಲಿ ಟೇಸ್ಟ್ ಮಾಡಲಿ ಅಂತ ಹೇಳ್ತಾ. ಫ್ರೆಂಡ್ಸ್, ಇದಾಯಿತು ಆಹಾರ ಮೇಳಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ವಿಡಿಯೋ. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಅಂದ್ರೆ. ಥ್ಯಾಂಕ್ ಯು, ಬೈ ಬೈ.